ಜ್ಯೋತಿ ಆಗಮನಕ್ಕೆ ಚಿನ್ನದ ನಾಡಿನಲ್ಲಿ ಭರ್ಜರಿ ಸ್ವಾಗತಕ್ಕೆ ಸಜ್ಜಾಗ್ತಾ ಇದೆ. ಕರುನಾಡಿನಲ್ಲಿ ಕಮಲವನ್ನ ಅರಳಿಸೋ ಮೋದಿ ಪಡೆ, ಪ್ರಧಾನಿ ಮೋದಿ ಸ್ವಾಗತಕ್ಕೆ ಈಗ ಭಾರಿ ಸಿದ್ಧತೆ. ಸಂಸದ ಮುನಿಸ್ವಾಮಿ ನೇತೃತ್ವದಲ್ಲಿ ಭರ್ಜರಿ ಸ್ವಾಗತವನ್ನ ಕೋರೋದಕ್ಕೆ ದೊಡ್ಡ ಮಟ್ಟದಲ್ಲಿ ವೇದಿಕೆ ಸಜ್ಜಾಗ್ತಾ ಇರುವಂತದ್ದು. ಏಪ್ರಿಲ್ 30ರಂದು ಸಂಸದ ಮುನಿಸ್ವಾಮಿ ನೇತೃತ್ವದಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಹೇಳಿದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದಲ್ಲಿ 6 ದಿನಗಳ ಕಾಲ ಪ್ರಚಾರವನ್ನ ನಡೆಸಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ನಾನಾ ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರವನ್ನ ನಡೆಸ್ತಾರೆ. ಹಾಗಾಗಿನೇ ಈಗ ಮೋದಿ ಆಗಮನಕ್ಕೆ ಭರ್ಜರಿ ವೇದಿಕೆ ಸೇರಿದಂತೆ ಸ್ವಾಗತಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಸ್ವಾಗತಕ್ಕೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಬೃಹತ್ ವೇದಿಕೆ ಕೂಡ ಸಜ್ಜಾಗ್ತಾ ಇರುವಂತದ್ದು. ಏಪ್ರಿಲ್ 30ರಂದು ಕೋಲಾರದಲ್ಲಿ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿನೇ ಸಂಸದ ಎನ್ ಮುನಿಸ್ವಾಮಿ ನೇತೃತ್ವದಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಇನ್ನೇನು ಎಂಟ್ರಿ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. 6 ದಿನಗಳ ಕಾಲ ರಾಜ್ಯದಲ್ಲಿ ಮಿಂಚಿನ ಸಂಚಾರವನ್ನ ನಡೆಸಲಿದ್ದಾರೆ. ಎಸ್ 50 ಲಕ್ಷ ಕಾರ್ಯಕರ್ತರ ಜೊತೆ ವರ್ಚುವಲ್ ಸಭೆಯನ್ನ ನಡೆಸಿದ ನಂತರ ಏಪ್ರಿಲ್ 29ರಿಂದ ರಾಜ್ಯದಲ್ಲಿ ಮೋದಿ ಎಲೆಕ್ಷನ್ ಕ್ಯಾಂಪೇನ್ ಅನ್ನ ಆರಂಭ ಮಾಡ್ತಾರೆ. ಏಪ್ರಿಲ್ 29ಕ್ಕೆ ಬೆಂಗಳೂರು, ಉಡುಪಿ, ಕುಡಚಿ, ಹುಮ್ನಾಬಾದ್, ವಿಜಯಪುರ ಸೇರಿದಂತೆ ಈ ಭಾಗದಲ್ಲಿ ಏಪ್ರಿಲ್ 29ಕ್ಕೆ ಕ್ಯಾಂಪೇನ್ ಅನ್ನ ಆರಂಭ ಮಾಡ್ತಾರೆ. ಏಪ್ರಿಲ್ 30ಕ್ಕೆ ಕೋಲಾರ, ಚನ್ನಪಟ್ಟಣ, ಬೇಲೂರು ಹಾಗೆ ಮೈಸೂರು ಭಾಗ ಸೇರಿದಂತೆ ಈ ಭಾಗದಲ್ಲಿ ಸಂಚಾರವನ್ನ ನಡೆಸ್ತಾರೆ. ಮೇ 2ಕ್ಕೆ ಚಿತ್ರದುರ್ಗ ಸೇರಿದಂತೆ ಈ ಭಾಗದಲ್ಲಿ ಪ್ರಚಾರವನ್ನ ನಡೆಸಲಿದ್ದಾರೆ. ಏಪ್ರಿಲ್ 30ರಂದು ಕೋಲಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೇನಿಯಾ ಜೋರಾಗಿರುತ್ತೆ. ಪ್ರಧಾನಿ ಮೋದಿ ಸ್ವಾಗತಕ್ಕೆ ಚಿನ್ನದ ನಾಡಿನಲ್ಲಿ ಈಗಾಗಲೇ ಭರ್ಜರಿ ಸಿದ್ಧತೆ ಕೂಡ ಆಗ್ತಾ ಇರುವಂತದ್ದು. ಕರುನಾಡಿನಲ್ಲಿ ಕಮಲವನ್ನ ಅರಳಿಸಲೇಬೇಕು ಅಂತ ಮೋದಿ ಪಡೆ ಮಹಾಶಪಥವನ್ನ ತೊಟ್ಕೊಂಡಿದೆ. ಹಾಗಾಗಿನೇ ಕೋಲಾರದ ರಾಷ್ಟ್ರೀಯ ಹೆದ್ದಾರಿ 75ರ ಕೆಂದಟ್ಟಿ ಬಳಿ ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸುಮಾರು 200 ಎಕರೆ ಪ್ರದೇಶದಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆ. ಮೋದಿ ಆಗಮನಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ.